ಉಸನಾಳದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವರ ಅದ್ದೂರಿ ರಥೋತ್ಸವ. 130ನೇ ಮಹಾನಾಯಕನ ಅದ್ದೂರಿ ಜಯೋತ್ಸವ. ಮಹಾನಾಯಕನಿಗೆ ಕೋಟಿ ಕೋಟಿ ನಮನ. ಮಹಾಮಾರಿ ಕೊರೋನಾ ಕಂಟಕದಲ್ಲೂ ಸಡಗರದ ಅದ್ದೂರಿ ಸಂಭ್ರಮ. ಕುಸನಾಳ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಮಹಾನಾಯಕನ ಆಚರಣೆ. ತಾಲೂಕಿನ ಕುಸನಾಳ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿಯವರ 130ನೇ ಜಯಂತಿಯನ್ನು ಅತಿ ಸರಳ ಸಡಗರ ಸಂಭ್ರಮದಿಂದ ಕುಸನಾಳ ಗ್ರಾಮದಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅದ್ದೂರಿ ರಥೋತ್ಸವ ಮೆರವಣಿಗೆ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹೂಮಳೆ ಹಾರಾಡಿಸುತ್ತಾ ಜೈಕಾರ ಕೂಗುತ್ತಾ ಭಾವಚಿತ್ರಕ್ಕೆ ನಮಸ್ಕರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಭಾವಚಿತ್ರ ಹೊಂದಿರುವ ಬೆಳ್ಳಿ ರಥದ ವಾಹನದಲ್ಲಿ ಮೆರವಣಿಗೆ, ವಿವಿಧ ಹಾಡು ಗಾನದ ವಾದ್ಯಗಳ ವೃಂದದೊಂದಿಗೆ ಮೆರವಣಿಗೆಯನ್ನು ಊರಿನ ಪ್ರಮುಖ ಓಣಿಗಳಲ್ಲಿ ವೃತ್ತಗಳಲ್ಲಿ ಮಕ್ಕಳು, ಯುವಕರು ಹಾಗೂ ಗ್ರಾಮಸ್ಥರೆಲ್ಲರೂ ಸೇರಿ ಮೆರವಣಿಗೆ ಮುಂದೆ ಕುಣಿದು ಕುಪ್ಪಳಿಸಿದರು. ಜೊತೆಗೆ ಪಟಾಕಿಗಳನ್ನು ಸಿಡಿಸುವುದರ ಮೂಲಕ ಮೆರವಣಿಗೆಯಲ್ಲಿ ಸಂಚರಿಸಲಾಯಿತು. ಅಲ್ಲದೆ ಊರಿನ ಯುವತಿಯರು ಭಾವಚಿತ್ರದ ರಥಕ್ಕೆ ನೀರು ಹಾಕಿ ನಮಸ್ಕರಿಸಿದರು. ಈ ವೇಳೆ ದಲಿತ ಪರ ಸಂಘಟನೆ ಹಾಗೂ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಿರಿಯರು ಮತ್ತು ಯುವಕರು, ಯುವತಿಯರು, ಹೆಣ್ಣು ಮಕ್ಕಳು, ನೌಕರರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಇನ್ನು ಇದನ್ನು ಸೇರಿದಂತೆ ತಾಲೂಕಿನ ವಿವಿಧೆಡೆಯಿಂದ ದಲಿತ ಮುಖಂಡರು, ದಲಿತ ಸಮುದಾಯದ ಪ್ರಮುಖರು, ಸಮಾಜದ ಬಾಂಧವರು, ಬಹಳಷ್ಟು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪವನ್ ಕುಮಾರ್ ಶರ್ಮಾ, ಭಾರತ್ ವೈಭವ್ ನ್ಯೂಸ್, ಕಾಗವಾಡ. ಏ ಸರ್ರು